ನಮಸ್ಕಾರ ರೀಪ್ಪ ಎಲ್ಲರಿಗೂ. ಮತ್ತೇನು ಸುದ್ದಿ ತೊಗೊಂಬಂದಾನ ತಿಳ್ಕೊಂಡ್ರಿ? ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸುದ್ದಿ ತೊಗೊಂಬಂದನು. ಒಬ್ಬ ಶಾಸಕ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇಬ್ಬರು ಕೂಡ್ಕೊಂಡು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರೆ ಒಂದು ಗ್ರಾಮ ಏನಾಕೈತೆ ಅನ್ನೋದು ಒಂದು ಉದಾಹರಣೆ ಹೇಳಕತ್ತಾನ ನೋಡ್ರಿ. ನಾ ಈಗಾಗಲೇ ಈ ಹಿಂದೆ ಹೇಳೇನಿದ್ದಾನೆ, ಭಾರತ ನೋಡ್ಬೇಕ. ರಾಯಬಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮ ಪಂಚಾಯಿತಿ ನಾವು ಸ್ವತಃ ಇವತ್ತು ಅಲ್ಲಿ ಹೋಗಿ ನೋಡಿದಾಗ ಏನು ರಮಣೀಯ ಸ್ಥಳ ಮಾಡ್ಯಾರ್ರಿ. ಇವತ್ತು ಅದೇನು ತಿರುಪತಿ ಆಗ್ತೈತೋ, ಏನು ಶಿರಡಿ ಸಾಯಿಬಾಬಾ ಆಗ್ತೈತೋ, ಎಂಥ ಪವಿತ್ರ ಗುಡ್ಡದಾಗ ಏನೇನು ಮಾಡಾಕತ್ತಾರ ಅಲ್ಲಿ ಶರಣಗೌಡ ಮಲ್ಲನಗೌಡ ಪಾಟೀಲ್ ಚೇರ್ಮನ್ ಮತ್ತು ಅವರ ಒಂದು ಪಟಾಲಂ ಯುವಕರದೊಂದು ಗ್ರೂಪ್ ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಎಷ್ಟು ಸುಂದರ ಮಾಡ್ಯಾರ. ಅಲ್ಲಿ ಶಾಸಕ ಮಾತ್ರ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ. ಆ ಶಾಸಕ ಯಾರು ಅಂದ್ರೆ ಕುರ್ಚಿ ಮತಕ್ಷೇತ್ರದ ಶಾಸಕ ರಾಜೀವ್ ಮತ್ತು ಶರಣಗೌಡ ಮಲ್ಲನಗೌಡ ಪಾಟೀಲ್ ಮತ್ತು ನೂರಾರು ಯುವಕರ ತಂಡ ಎಷ್ಟೊಂದು ಅಭಿವೃದ್ಧಿ ಮಾಡ್ಯಾರಂದ್ರೆ ಇವತ್ತು ಕರ್ನಾಟಕ ಅಲ್ಲ ಭಾರತ ನೋಡಬೇಕು. ಅಲ್ಲಿ ಮೋದಿಯವರಿಗೂ ಸಹಿತ ಈಗ ಈ ವಿಡಿಯೋನ ಭಾಷಾಂತರ ಮಾಡಿ ನಾವು ಕಳಿಸಲಾಗುವುದು. ಬಂದಲ್ಲಿ ನೋಡ್ಬೇಕ್ರಿ ಮೋದಿ ಸಾಹೇಬ್ರ, ಯಾಕಂದರೆ ಯಾವಾಗಲೂ ಸ್ವಚ್ಛ ಭಾರತ ಬಗ್ಗೆ ಭಾಳ ಭಾಷಣ ಮಾಡಿದ್ದಾರೆ ಮೋದಿಯವರು. ಆದರೆ ಮೋದಿಯವರ ಕಣ್ಣಿಗೆ ಇಲ್ಲಿ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಲಿ ಇಲ್ಲಿಯ ಮಾನ್ಯ ಸಂಸತ್ ಸದಸ್ಯರು ಸಹಿತ ಅಣ್ಣಾ ಸಾಹೇಬ್ ಜೊಲ್ಲೆ ತಕ್ಷಣ ಮೋದಿಯವರ ಗಮನ ಸೆಳೆಯಬೇಕು, ಅವ್ರನ್ನ ಕರ್ಕೊಂಬರುವಂಥ ವ್ಯವಸ್ಥೆ ಮಾಡಬೇಕು. ಅಲ್ಲಿ ಶಾಸಕ ರಾಜೀವ್ ಮಾತ್ರ ಈಗ ತುದಿಗಾಲ ಮೇಲೆ ನಿಂತಾರ. ಏನು ಮಾಡ್ಯಾರ್ರಿ ರಮಣೀಯ ಸ್ಥಳ ಆ ರೋಡದಾಗ ನಿಮಗೆ ಹುಡುಕ್ಯಾಡ್ರೆ ಒಂದು ಕಸ ಕಡ್ಡಿ ಸಿಗ್ತೈತಿ. ಇಂಥ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತನ್ನ ಇಚ್ಛಾಶಕ್ತಿ ಇದ್ರೆ ವಾಸ್ತವ ಸ್ಥಿತಿ ನೀವು ಸ್ವತಃ ಹೋಗಿ ನೋಡ್ಬೋದಲ್ಲಿ. ಎಲ್ಲಿ ನೋಡಿದಲ್ಲಿ ಸಿ ಸಿ ಕ್ಯಾಮ್ರಾ ಯಾವುದೇ ಒಂದು ಅಪರಾಧ ಕೆಲಸ ಮಾಡಿದರೂ ಸಹಿತ ಸಿಕ್ಕೊಂಬಿಡ್ತಾನೆ ರೀ. ಪವಾಡ ಪುರುಷರ ಕ್ಷೇತ್ರ ಐತ್ರಿ ಅದ. ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ಬಂದು ಅಲ್ಲಿ ವಾಸ್ತವ್ಯ ಮಾಡ್ತಾರೆ. ಆ ಕಪ್ಪತ್ತ ಗುಡ್ಡ ಹೇಗೆ ಗದಗದಲ್ಲಿ ಬಂಗಾರದ ಒಂದು ಕಪ್ಪತ್ತ ಗುಡ್ಡ ಐತಂತ ಹೇಳಿದರು, ಅದನ್ನು ಈಗಾಗಲೇ ಪೊಲೀಸರ ಸರ್ಪಗಾವಲೈತಿ. ಆದರೆ ಇಲ್ಲಿ ಸ್ವತಃ ಈ ಎಲ್ಲ ಲಿಂಗ ಮಹಾರಾಜರು ಹೇಳಿದರು ಈ ಕೋಳಿಗುಡ್ಡು ಬಂಗಾರದ ಗುಡ್ಡ ಆಕೈತೆ ಅಂಥೇಳಿ ಉದಾಹರಣೆ ಸಮೇತ ಹೇಳಕತ್ತಾನೆ ನೋಡ್ರಿ. ಅಲ್ಲಿಯ ಸಂಪೂರ್ಣ ರಮಣೀಯ ದೃಶ್ಯ ತೋರ್ಸಾಕತ್ತಾನೆ. ಯಾವುದಾದ್ರೂ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತನ್ನ ಏನೇನು ಕೆಲಸ ಮಾಡ್ಯಾನ ಅನ್ನೋದು ಒಂದು ಪ್ರಕಟಣೆ ಮುಖಾಂತರ ಪುಸ್ತಕ ಪ್ರಿಂಟ್ ಮಾಡಿದ್ದು ನೋಡಿರಿ. ಎಲ್ಲರಿ ಕರ್ನಾಟಕದಾಗಲಿ ಭಾರತದಾಗಲಿ ನೋಡ್ರಿ ಎಷ್ಟು ಚಂದ. ಏನು ತಮ್ಮ 15-16 2020-2021 ಏನೇನು ಕೆಲಸ ಮಾಡ್ಯಾರ ಮತ್ತು ಅದ್ರ ಜೊತೆ ನೋಡ್ರಿ, ನಾವು ಈ ಟೈಪ್ ಕೆಲಸ ಮಾಡ್ತೇವೆ ಹಂಗಾದ್ರೆ ನಮಗೆ ಓಟ್ ಹಾಕ್ರಿ ಅಂತೇಳಿ ಪ್ರಮಾಣ ಪತ್ರ ಕೊಟ್ಟಿದ್ದು ಸಹಿ ಮಾಡಿದ್ದು ಅದ್ರಾಗ ಒಂದು ಕೆಲಸ ಉಳಿದಿಲ್ಲ. ಅವ್ರು ನೋಡ್ರಿ ಯಾವ ಟೈಪ್ ಚೇಂಜ್ ಮಾಡ್ಯಾರ, ಅವ್ರು ಗುರುತು ಉಳ್ದ ನೋಡ್ರಿ ಆ ಪ್ರಕಾರ ಚೈನ್ ಮಾಡ್ಯಾರ. ಬಹುಮತದಿಂದ ಆರಿಸಿ ಬಂದ ಚುಕ್ಕಾನಿ ಹಿಡ್ದಾರ. ಜನ ವಿಚಿತ್ರ ಆಗೈತಿ, ಏನು ಅಭಿವೃದ್ಧಿ ಮಾಡತ್ತಾರ್ರಿಪ್ಪ ಅಂತ. ಗುಡಿಸಲ ರಹಿತ ಗ್ರಾಮ ಮಾಡಾಕತ್ತಾರ, ಅದು ಒಂದು ಭಾಳ ವಿಶೇಷತೆ. ಇವತ್ತು ನೋಡ್ರಿ ಪ್ರವಾಸೋದ್ಯಮ ಇಲಾಖೆ ಇನ್ನು ಕೋಳಿಗುಡ್ಡ ಗ್ರಾಮದಲ್ಲಿ ದೊಡ್ಡ ದೊಡ್ಡ ರಿಸಾರ್ಟ್ ಆಗ್ತಾವೆ. ಇನ್ನು ಅಲ್ಲಿ ಒಂದು ಭಕ್ತಿ ಸ್ಥಳ ಐತಿ. ಹೇಗೆ ನಾವು ಕಾಶಿಗೆ ಹೋಗ್ತೀವಿ, ಹರಿದ್ವಾರಕ್ಕೆ ಹೋಗ್ತೀವಿ, ಇನ್ನು ಪವಿತ್ರ ಪಾವನ ಆಗಲಿಕ್ಕೆ ಅಲ್ಲಿ ಒಂದು ಗುಡ್ಡ ಐತಿ ಆ ಕೋಳಿ ಗುಡ್ಡದಲ್ಲಿ. ನೋಡ್ರಿ ಹೋಗಿ ಆ ಕೋಳಿಗುಡ್ಡ ಗ್ರಾಮ ಪಂಚಾಯಿತಿ ಒಂದು ರಮಣೀಯ ಸ್ಥಳ. ಆ ಗುಡ್ಡದ ಮೇಲೆ ಒಂದು ನೀರಿಲ್ಲದ ಒಂದು ಪವಿತ್ರವಾದ ಒಂದು ಗಿಡ ಐತಿ. ಆ ಗಿಡದಂತೆಲ್ಲಿ ಯಾರು ಋಷಿಮುನಿಗಳು ತಪಸ್ಸೆ ಮಾಡಿದ್ದಾರೆ ಗೊತ್ತಿಲ್ಲ, ಆ ಗಿಡದಲ್ಲಿ ನೀರು ಸಹಿತ ಹಾಕೋದಿಲ್ಲ, ಎಲ್ಲೂ ಗಿಡ ಇಲ್ಲ, ಆ ಗುಡ್ಡದ ಮೇಲೆ ಮಾತ್ರ ಗಿಡ ಐತಿ. ಇದು ಒಂದು ಅದ್ಭುತ ಅಲ್ರಿ. ಹಂಗಾದ್ರೆ ಕಪ್ಪತ್ತು ಗುಡ್ಡಗ ಸಾರಿ ಕೋಳಿ ಗುಡ್ಡಗ ತಕ್ಷಣ ಹೋಗ್ರಿ. ರಾಯಬಾಗ ತಾಲೂಕಿನ ಗ್ರಾಮ ಪಂಚಾಯಿತಿ ಕೋಳಿಗುಡ್ಡಕ್ಕೆ ತಕ್ಷಣ ಹೋಗ್ರಿ, ಹೋಗಿ ನೋಡ್ರಿ ಸ್ವತಃ. ನಾವಲ್ಲಿ ತಿರುಗಾಡಿ ಅಧ್ಯಕ್ಷರು ನಮಗೆ ಪ್ರತಿಯೊಂದು ಅವರು ಏನೇನು ಕೆಲಸ ಮಾಡ್ಯಾರ, ರಸ್ತೆ ನಿರ್ಮಾಣ, ರೋಡು, ಎಲ್ಲ ಲಿಂಗ ಮಹಾರಾಜರದ ಒಂದು ಹಳೆಯ ಕಾಲ ಪುರಾತನ ಕಾಲದ ಒಂದು ಗದ್ದಿಗೆ ಅಲ್ಲಿ ಬಂದು ಉಳಿದಿದ್ದು ಅನ್ನದಾಸೋಹ ಇದೆ, ಪ್ರಸಾದ ಐತ್ರಿ. ಅಲ್ಲಿ ಎಲ್ಲ ಕಡೆ ಗ್ರಂಥಾಲಯ ಮಾಡ್ಯಾರ ಒಂದೆರಡು ಚಂದ. ಅಲ್ಲಿ ಪ್ರತಿ ಕೊಠಡಿ ಸಹಿತ ತೋರಿಸಿದ್ರು, ಎಲ್ಲಿಯೂ ಕಸ ಕಡ್ಡಿ ಇಲ್ಲ, ಕುಡಿಯುವ ನೀರು ನಿರಂತರ ಐತಿ, ವಿದ್ಯುತ್ ಶಕ್ತಿ ನಿರಂತರ ಐತಿ ಉಚಿತ. ಪ್ರತಿಯೊಂದು ಎಂತೆಂಥ ಕೆಲಸ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಶಾಸಕ ಮತ್ತು ಅಧ್ಯಕ್ಷ ಅಲ್ಲಿಯ ಯುವಕರ ಒಕ್ಕೂಟ ಒಂದು ಇಚ್ಛಾಶಕ್ತಿಯಿಂದ ಒಂದು ಸಂಪೂರ್ಣ ಅಭಿವೃದ್ಧಿ ಮಾಡೋ ಸಲುವಾಗಿ ಪ್ರಯತ್ನ ಪಟ್ಟರೆ ಅದಕ್ಕೊಂದು ಪ್ರಮುಖ ಸಾಕ್ಷಿ. ಒಂದು ನಯಾ ಪೈಸೆ ಅಲ್ಲಿ ಯಾವುದು ಲಂಚದ ವ್ಯವಹಾರ ಇಲ್ಲ, ಭ್ರಷ್ಟಾಚಾರದ ವ್ಯವಹಾರ ಇಲ್ಲ, ಯಾವುದೇ ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗೋದು, ಒಂದು ರೂಪಾಯಿ ಯಾರಿಗೆ ಕೊಡೋಂಗಿಲ್ಲ, ಯಾರು ತಗೊಳಂಗಿಲ್ಲ. ಇಂಥ ಪಾರದರ್ಶಕ ಮತ್ತು ಟ್ರಾನ್ಸ್ಪ್ಲಾಂಟ್ ನೋಡಿರಿ ಪಂಚಾಯಿತಿ.
ಆ ಶಾಸಕದು ಎಷ್ಟು ನಿಗಾ ಇರ್ಬೇಕ್ರಿ ಅಲ್ಲಿ ರಾಜುವಂದು? ಸ್ವತಃ ರಾಜು ಎಷ್ಟು ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ಅದನ್ನು ನೋಡೋಕೆ ಅಲ್ಲಿ ಹೋಗ್ತಾ ಇರ್ತಾರೆ ಮ್ಯಾಗಿಂದ ಮ್ಯಾಗ. ಆದ್ರೆ ರಾಜುಗೊಂದು ಜವಾಬ್ದಾರಿ ಮತ್ತು ರಾಜುಗೊಂದು ಏನು ಸಲಹೆ ಕೊಡ್ತೀವಿ ನಾವಂದ್ರೆ, ಸರ್ಕಾರ ನಿಮ್ದೈತಿ ರಾಜು ಅವರೇ, ಕೋಳಿಗುಡ್ಡ ಗ್ರಾಮ ಪಂಚಾಯತಿಗೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ತಕ್ಷಣ ಭೇಟಿಯಾಗಿ, ಪಂಚಾಯತ್ ರಾಜ್ ಈಶ್ವರಪ್ಪಗೆ ಭೇಟಿಯಾಗಿ ಅಲ್ಲಿ ಒಂದು 50 ಕೋಟಿ ರೂಪಾಯಿದ ವಿಶೇಷ ಅನುದಾನ ತಂದ್ರೆ ಅದು ತಿರುಪತಿ ತಿಮ್ಮಪ್ಪನಂಗೆ ಒಂದು ಯಾತ್ರಾ ಸ್ಥಳ ಆಕೈತಿ, ಶಿರಡಿ ಸಾಯಿಬಾಬಾಗತ್ತೆ ಆಕೈತಿ. ನೋಡಕ್ಕೆ ಹೋಗೋಣ ಬರ್ರಿ ಒಂದು ಸಾರಿ ಅದನ್ನು. ಎಷ್ಟೊಂದು ಹುಣಸೆ ಮರದ ಒಂದು ಉತ್ತೋಪ ಮಾಡ್ಯಾರ, ಆ ಒಣತೋಪದಾಗ ಒಳಗೆ ಹೋದ್ರೆ ನಿದ್ದಿನ ಬರ್ತೈತಿ, ಎಷ್ಟು ಸುಂದರ ಮಾಡ್ಯಾರ. ಅಲ್ಲಿ ಯುವಕರು ಎಷ್ಟೊಂದು ಅವ್ರ ಉತ್ಸಾಹಿ ಜೊತೆ ಕೈ ಜೋಡಿಸ್ಯಾರಲ್ರಿ ಅಧ್ಯಕ್ಷರ ಜೊತೆ, ಅದನ್ನೆಲ್ಲ ಸಂಪೂರ್ಣವಾಗಿ ಇವತ್ತು ತೋರ್ಸಕತ್ತಾನ. ಸ್ವತಃ ನಾವು ನೋಡಿದ್ದ ಪ್ರತ್ಯಕ್ಷ, ಅದರ ಸಲುವಾಗಿ ಇಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಲಸ ಮಾಡಿದ್ದ. ಬೇರೆ ಬೇರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಲ್ಲಿ ವಿಸಿಟ್ ಕೊಡ್ರಿ, ಭೇಟಿ ಕೊಡ್ರಿ. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದವ್ರು ಕೊಡ್ರಿ. ಅವ್ರು ಹೆಂಗೆಂಗೆ ಏನೇನು ಮಾಡ್ಯಾರ ಅನ್ನೋದೆಲ್ಲ ಸಂಪೂರ್ಣವಾದ ವಿವರ ಪಡ್ಕೊಡ್ರಿ. ನೀವು ಹಂಗೆ ಮಾಡಿ ತೋರಿಸ್ರಿ. 3 ಸಲ ಹ್ಯಾಟ್ರಿಕ್ ಹೊಡೆದಂಥ ಗಾಂಧಿ ಪುರಸ್ಕಾರ ಅಲ್ಲಿ ಪ್ರಶಸ್ತಿ, 3 ಸಲ ಹ್ಯಾಟ್ರಿಕ್ ಶಾಸಕ, 4ನೇ ಸಲ ಇನ್ನು ಚುನಾವಣೆ 2023 ಬರೋದೈತಿ. ಅದ್ರ ಸಲುವಾಗಿ ಈಗ ಏನೇನು ಕೆಲಸ ಮಾಡಾಕತ್ತಾರ ಅನ್ನೋದು, ಅವರು ಇನ್ನೂ ಅಭಿವೃದ್ಧಿಯ ಪಥದತ್ತ ಸಾಗಾಕತ್ತಾರ, ಅವ್ರ ಮುಂದಿನ ಯೋಜನೆಗಳು ಏನದಾವ ಎಲ್ಲ ಬುಕ್ಲೆಟ್ ಸಮೇತ ಬಹಿರಂಗಗೊಳಿಸಿದ್ದಾರೆ. ಅದರ ಸಲುವಾಗಿ ಈ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತು ನೀವು ತಪ್ಪಲ್ದನ ಭಾಳ ದೂರ ಇಲ್ಲ ಕೋಳಿಗುಡ್ಡ ರಾಯಭಾಗದಿಂದ, ನೀವು ನೇರವಾಗಿ ಹರುಗಿರಿ ಕ್ರಾಸು ಹರುಗಿರಿದಿಂದ ಈ ಎಡಕ್ಕೆ ಹೊರ ಕೋಳಿಗುಡ್ಡ ಬರ್ತೈತಿ, ನಟ್ಟ ನಡು ಮೇನ್ ರೋಡ್ದಾಗ ಐತಿ, ಅತ್ತನಿ ಹೋಗೋ ರೋಡ್ದಾಗ ಒಂದು ಸಾರಿ ಭೇಟಿ ಕೊಡ್ತೀರಿ. ಭೇಟಿ ಕೊಟ್ಟ್ರನ ನಿಮಗೆ ಪ್ರತ್ಯಕ್ಷ ನೋಡಿದ್ರೆ ಒಂದು ಪ್ರಮಾಣೀಕರಣ ಆಗುತ್ತಲ್ರಿ. ಹಂಗಾದ್ರೆ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಗಬೇಕ್ರಿ. ಸ್ವತಃ ಮೋದಿಯವರಲ್ಲಿ ಸ್ವತಃ ಭೇಟಿ ಕೊಟ್ಟು ಇದೊಂದು ವಿಶೇಷ ಗ್ರಾಮ ಅಂತೇಳಿ ಘೋಷಣೆ ಮಾಡುವಾಗ ಈಗ ಶಾಸಕರು ಮತ್ತು ಅಲ್ಲಿ ಸಂಸತ್ ಸದಸ್ಯರು ಮತ್ತು ಮುಜರಾಯಿ ಇಲಾಖೆ ಮಂತ್ರಿನೂ ಅದಾರ ರೀ, ಶಶಿಕಲಾ ಜೊಲ್ಲೆ ಸಹೋದರಿ, ಅವರು ಸಹಿತ ಅದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿರಂದ್ರೆ ಮುಜರಾಯಿ ಇಲಾಖೆದಾಗ 1 ಕೋಟ್ಯಾಂತರ ರೂಪಾಯಿ ಐತಿ, ಅದರಾಗಿಂದ 1-2 ಕೋಟಿ ರೂಪಾಯಿ ಅಲ್ಲಿ ಕೊಟ್ರೆ ಒಂದು ಶಿಲಾನ್ಯಾಸ ಮಾಡಕತ್ತಾರೆ. ಎಂಥ ದೊಡ್ಡದೊಂದು ಶಿಲೆ ಆ ಮೂರ್ತಿ ಇವತ್ತು ಕರ್ನಾಟಕ ನೋಡಬೇಕು. ಅದರ ಸಲುವಾಗಿ ಆ ಶರಣ್ಗೌಡ ಮಲ್ಲನ್ಗೌಡ ಮತ್ತು ಅವರ ಸಂಗಡಿಗರಿಗೆ, ಆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ಆ ಗುರು ಹಿರಿಯರಿಗೆ, ಎಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕು. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಂಬರ್ 1 ಚಾನಲ್ ತಪ್ಪದೆ ನೋಡ್ರಿ. ನಮಸ್ಕಾರ. ನಾನು 2015-20 ನಾನು 5 ವರ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರಿ. ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಒಂದು ಪುಸ್ತಕ ಥರ ಮಾಡಿ ಪ್ರತಿ ಮನೆಗೂ ಹಂಚಿರಿ. ನಾನು ಚುನಾವಣೆ ಮಾಡಿ 8 ಸೀಟ್ ಗೆದ್ದೀವಿ ರೀ. ಅದರ ನಂತರ ರೀ 5 ವರ್ಷದೊಳಗೆ ಏನಾಗಬೇಕು ಅನ್ನೋದು ಒಂದು ಪ್ರಣಾಳಿಕೆ ಮಾಡೀನಿ ರೀ, ಪ್ರತಿ ಮನೆ ಮನೆಗೂ ಕೊಟ್ಟಿವಿ ರೀ. ಈಗ ಮುಂದಿನ ಗುರುಗಳು ಇಚ್ಛಾರಿ ಮತ್ತು ಕಾಳಿಕಾದೇವಿ ಆಶೀರ್ವಾದದಿಂದ ಗ್ರಾಮೀಣ ಪ್ರದೇಶದೊಳಗೆ ಒಂದು ಕಾಳಿಕಾ ಪವಿತ್ರವನ್ನು ಮಾಡ್ಬೇಕಂತ ಹೇಳಿ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಮಾಡ್ಕೊಂಡು ರೀ ಸುಮಾರು 10 ಕೋಟಿ ರೂಪಾಯಿದೊಳಗೆ ಒಂದು ಕಾರ್ಯಕ್ರಮದ ರೂಪುರೇಷೆ ಮಾಡೀವಿ ರೀ. ಈಗ ಆಲ್ರೆಡಿ ಇದರೊಳಗೆ ಒಂದು 20 ಲಕ್ಷ ರೂಪಾಯಿದ ಕೆಲಸ ಸ್ಟಾರ್ಟ್ ಐತೆ ರೀ. ಇದರ ಉದ್ದೇಶ ಇಡೀ ನಮ್ಮ ಕರ್ನಾಟಕದ ಜನ ಇದನ್ನು ನೋಡ್ಬೇಕು ರೀ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲನೂ ಬಂದು ನೋಡಿದ್ದಾರೆ. ನಮ್ಮ ಉದ್ದೇಶ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿಗಳನ್ನು ಈ ಥರ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ರಿ. ನಾ ಮಾಡತ್ತಿದ್ದ ಉದ್ದೇಶ ಮತ್ತೊಂದು ಗ್ರಾಮ ಪಂಚಾಯತಿ ಮಾಡ್ರೆ ನಾ ಇವತ್ತಿಗೆ ಮಾಡಿದ್ದಕ್ಕೂ ಸ್ವಾರ್ಥಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ನಮ್ಮ ಜನಾಭಿಪ್ರಾಯದಿಂದ ನನ್ನ ಈ ಲೆಕ್ಕಕ್ಕೆ ತಂದು ಇಟ್ಟಿದ್ದಾರೆ. ಮತ್ತು ಜನ ಸಹಕಾರನೂ ಭಾಳ ಕೊಟ್ಟಾರೆ ನಮಗೆ, ಮಾನ್ಯ ಶಾಸಕರಾಗಿರ್ಬೋದು ರೀ. ಇದಕ್ಕೆ ಪೂರ್ತಿ ಕಾರಣ ಅಂದ್ರೆ ಯಲಾಲಿಂಗ ಮಹಾರಾಜರ ಆಶೀರ್ವಾದ ರೀ, ಸಿದ್ದರಾಮ ಶಿವಗಳ ಆಶೀರ್ವಾದ ರೀ, ಮತ್ತು ಈಗಿನ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಆಶೀರ್ವಾದದಿಂದ ನಾ ಈ ಲೆಕ್ಕಕ್ಕೆ ಬಂದೀವಿ ರೀ. ಅದಕ್ಕೆ ಜನರ ಸಹಕಾರದಿಂದ ಈ ಲೆಕ್ಕಕ್ಕೆ ಬಂದೀವಿ ರೀ. ಇದು ನಮ್ಮ ಉದ್ದೇಶ ರೀ, 3 ವರ್ಷದಾಗ ಮುಗಿಸ್ಬೇಕು ಅನ್ನೋದೈತಿ ರೀ. ನಮ್ಮ ಆಸೆ ಅಂದ್ರೆ ಈ ದೇಶದ ಪ್ರಧಾನಮಂತ್ರಿಯಿಂದ ಈ ಕಾಳಿಕಾದೇವಿ ಮೂರ್ತಿ ಲೋಕಾರ್ಪಣೆ ಆಗಬೇಕು ಅನ್ನೋದು ರೀ ನಮ್ಮ ಉದ್ದೇಶ ರೀ. ಅವರು ಬರಲೇಬೇಕು ಅನ್ನೋದು ನಮ್ಮ ಎಲ್ಲ ಜನಾಭಿಪ್ರಾಯ ರೀ. ಅವರು ದೇವಿ ಮೇಲೆ ಭಾಳ ಆರಾಧಕರದಾರಿ, ವಿಜಯದಶಮಿ ದಿನ 9 ದಿನ ಉಪವಾಸ ಮಾಡ್ತಾರೆ. ಆ ಉದ್ದೇಶದಿಂದ ಇದು ಅವರಿಂದನೇ ಲೋಕಾರ್ಪಣೆ ಆಗ್ಬೇಕು ಅನ್ನೋದು ನಮ್ಮದೊಂದು ಆಸೆ ರೀ. ಅದನ್ನು ಕೆತ್ತನೆ ಮಾಡುತ್ತಾ ಕೆತ್ತವ ಕೇದಾರನಾಥದ ಮಾಡಿದ ಆದಿ ಶಂಕರಾಚಾರ್ಯ ಮೂರ್ತಿ ಮಾಡಿದವರು ಅರುಣ್ ಯೋಗಿರಾಜರು ಈ ಮೂರ್ತಿನೂ ಮಾಡುತ್ತಿದ್ದೆವು. ಎಲ್ಲರಿಗೂ ಧನ್ಯವಾದಗಳು.